ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ನಾನು ಇವತ್ತು ನಮ್ಮ ತವ್ರ ಮನೆಗೆ ಹೊಂಟೇನಿ ಸ್ನೇಹಿತರೆ. ನಮ್ಮ ಮನೆಯಿಂದ ಮೇನ್ ಫ್ಯಾಕ್ಟ್ರಿ ಗೇಟ್ ಸ್ನೇಹಿತರೆ ಇದು. ನಾನು ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ಅಷ್ಟೇ ಐತಿ ಫ್ಯಾಕ್ಟ್ರಿ ಅಂತ ಹೇಳ್ತಿದ್ನೆಲ್ಲ ಸ್ನೇಹಿತರೆ. ಇದೆ ನೋಡ್ರಿ ಫ್ಯಾಕ್ಟ್ರಿ ಬಾಜಿಗೆ ಇರುವುದಂದ್ರೆ ಭಾಳ ಕಷ್ಟ ಐತಿ ಸ್ನೇಹಿತರೆ. ಇಲ್ಲಿರುವುದು ಇಲ್ಲಿ ವಾಸನೆ ಮತ್ತು ಇಲ್ಲಿ ನಾನು ಭಾಳ ಅಂತಾವೆ ಸ್ನೇಹಿತರೆ. ಇದು ಭಾಳ ಕಷ್ಟ ಐತಿ. ಇಲ್ಲಿ ಹೊಸ ಅಡ್ಡೆ ಮಾಡಂಗಾರ ನೋಡಿ ಸ್ನೇಹಿತರೆ. ಇದೆಲ್ಲನೂ ಹೊಸ ಅಡ್ಡೆ ಆಗೋದು. ಅದು ಫಸ್ಟ್ ಗೇಟಿಗೆ ತೋರಿಸಿದ್ದಲ್ಲಿ ಭಾಳ ಟ್ರ್ಯಾಕ್ಟರ್ ನಿಂತಿರ್ತಾವೆ. ಇದೆಲ್ಲ ಮುಂದಿನ ಸಲ ರೆಡಿ ಆಗತ್ತ. ಇದು ನೋಡ್ಲಾಕ ಎಷ್ಟು ಖುಷಿನೋ. ಇಲ್ಲಿ ಇದ್ದ ಈ ಸೌಂಡ ಮತ್ತು ಈ ವಾಸನೆ ಅನುಭವಿಸೋದು ಅಷ್ಟ ಕಷ್ಟ ಐತಿ ಸ್ನೇಹಿತರೆ. ಇಲ್ಲಿ ಭಾಳ ಅಂದ್ರೆ ಭಾಳ ಕಷ್ಟ ಐತಿ. ಏನು ಮಾಡೋಕ್ಕೂ ಆಗಂಗಿಲ್ಲ. ನಾವು ಇರೋದು ಇಲ್ಲೇ, ನಮ್ಮ ಹೊಲನೂ ಇಲ್ಲೇ. ಇಲ್ಲಿ ನೋಡ್ರಿ ಸ್ನೇಹಿತರೆ, ಈಚೆ ಕಡೆ ಒಂದು ರೋಡಿಗೆ ಇಷ್ಟು ಟ್ರ್ಯಾಕ್ಟರ್ ನಿಂತಾವು. ಇದು ಮೇನ್ ಗೇಟ್ ಸ್ನೇಹಿತರೆ. ಈಗ ಹೋಗಿ ಸ್ನೇಹಿತರೆ, ಈಗೆಲ್ಲನೂ ನಾವು ಫ್ಯಾಕ್ಟ್ರಿ ದಾಟಿ ಹೊಂಟೀವಿ. ಈಗ ನಾವು ನಮ್ಮೂರ ಸಮೀಪ ಬಂದೆವು ಸ್ನೇಹಿತರೆ. ಇಲ್ಲಿ ಲಿಂಗದ ಕಟ್ಟಿ ಅತ್ತ ಸಣ್ಣ ದೇವಸ್ಥಾನ ಹೋದ್ ನೋಡ್ರಿ. ಇಲ್ಲಿ ಬ್ರಿಡ್ಜ್ ಐತಿ ಸ್ನೇಹಿತರೆ. ಇದು ಬ್ರಿಡ್ಜ್ ನಾವು ಗಾಡಿ ಮೇಲೆ ಕೂತು ಇಳಿಯೋ ಮಾಡೋಣ. ಭಾಳ ಕಾಣಿಸಿಲ್ಲದ ತೆಳಗಿಳದು ಮಾಡಬೇಕಾಗಿತ್ತು, ಆದರೆ ನಮಗೆ ಟೈಮ್ ಅಷ್ಟು ಇರಲಿಲ್ಲ. ಯಾಕಂದರೆ ನಾವು ಊರಿಗೆ ಯಾಕೆ ಹೊಂಟೇನಿ ಬಾ ಅಂದರೆ, ಕಾರ್ತಿ ಚಾಲೋ ಆತಂದ್ರೆ ನಮ್ಮೂರ ದೇವಸ್ಥಾನದಾಗ ಭಾಳ ವಿಶೇಷವಾದ ಪೂಜೆ ಇರ್ತೈತಿ. ಬ್ರಾಹ್ಮಣರ ದೇವರಾದ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಹೇಳಿ ಅಲ್ಲಿ ನಾವು ವರ್ಷ ಕಾರ್ತಿಕದೊಳಗೆ ಪೂಜೆ ಮಾಡಿಸ್ತೀವಿ. ಈ ವರ್ಷನೂ ಮಾಡಿಸ್ಬೇಕಂತಂದು ಕಾರ್ತಿ ಶುರುವಾದಾಗಿಂದೂ ಅನ್ಕೋತ ಇಲ್ಲಿ ತನ ಬಂದೆವು. ಇಲ್ಲಿ ನೋಡ್ರಿ ಸ್ನೇಹಿತರೆ ಬಳಿ ಇದೆ. ಇಳಿದ ವಿಡಿಯೋ ಮಾಡಿದರೆ ಭಾಳ ಮಸ್ತ್ ಸ್ನೇಹಿತರೆ. ಹಿಂಗೆ ಇಳಿದ ವಿಡಿಯೋ ಮಾಡುವ ಟೈಮೇ ಇರಲಿಲ್ಲ. ಹಂಗಾಗಿ ನಾವು ಹಂಗೆ ಗಾಡಿ ಮ್ಯಾಗ ಹೋಗುತ್ತಾನ ಹಂಗೆ ಸ್ವಲ್ಪ ವಿಡಿಯೋ ಮಾಡೀನಿ. ನಮ್ಮವ್ವಾರ ಮನೆಗೆ ಬಂದೀವಿ ನೋಡ್ರಿ. ನಮ್ಮವ್ವಾರ ಮನೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ನಮ್ಮವ್ವಾರ ಮುಂಜಾನೆ ಹಿಡ್ಕೊಂಡು ಪೋಣ ಸಾಕತ್ತಾರೆ. ನಮ್ಮ ಮನೆಗೆ ಬಂದು ದೇವಸ್ಥಾನಕ್ಕೆ ಹೋಗ್ರುವ, ಹಂಗೆ ಹೋಗ್ಬೇಡ್ರಿ ಅಂತಂದು. ನಮ್ಮವ್ವಾರ ತೋಟ ನೋಡ್ರಿ, ಇದು ನಮ್ಮವ್ವಾರ ತೋಟ ಅಂತೂ ಭಾಳ ಮಸ್ತ್ ಐತಿ ಸ್ನೇಹಿತರೆ. ನೋಡ್ಬೇಕಂದ್ರೆ ಅಲ್ಲಿದ್ದು ಬಿಟ್ಟು ಬರೋಕೆ ಮನಸ್ಸು ಬರೋಂಗಿಲ್ಲ. ಭಾಳ ಇದು ತೋಟದೊಳಗೆ ಈ ಗಿಡ ಹಚ್ಚಾರು, ಈ ಗಿಡ ಇಲ್ಲ. ಅಷ್ಟು ತೋಟ ಮಸ್ತ್ ಅಂದ್ರೆ ಮಸ್ತ್ ಐತಿ ಸ್ನೇಹಿತರೆ. ಸ್ನೇಹಿತರೆ, ನಾ ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸ್ನೇಹಿತರೆ. ನನಗೆ ಮುಖ ತೋರಿಸಿ ವಿಡಿಯೋ ಮಾಡುವಷ್ಟು ಧೈರ್ಯನೂ ಇಲ್ಲ. ಇನ್ನು ಮುಖ ತೋರಿಸಿ ವಿಡಿಯೋ ಮಾಡುವಷ್ಟು ನಂಗೆ ಇನ್ನೂ ಪರ್ಫೆಕ್ಟೂ ಆಗಿಲ್ಲ. ಯಾಕಂದರೆ ನಾವು ಹಳ್ಳಿಯವರು ಆಗ್ತೀವಿ. ಇವತ್ತು ಮುಖ ತೋರಿಸಿ ವಿಡಿಯೋ ಮಾಡಿದೀವಿ ಅಂದರೆ ಯಾರೇನು ಅತ್ತಾರು, ಯಾರೇನಿಲ್ಲ ಅನ್ನೋ ಭಯ ಒಂದಿರ್ತೈತಿ. ಹಾಗಾಗಿ ನಾವು ಮುಖ ತೋರಿಸಿ ವಿಡಿಯೋ ಮಾಡೋಕ್ಕೆ ನಮ್ಮ ಮನೆಯಾಗ ಯಾರೂ ಒಪ್ತಾರೋ ಇಲ್ಲೋ ನಾನು ಕೇಳೋಕೆ ಹೋಗಿಲ್ಲ. ಆದರೆ ನಾ ಮುಖ ತೋರಿಸಿ ವಿಡಿಯೋ ಮಾಡಬೇಕಂತ ಅಂದ್ಕೊಂಡೇ ಇಲ್ಲ. ಆದರೆ ಮುಖ ತೋರಿಸಿ ವಿಡಿಯೋ ಮಾಡಬೇಕು, ಭಾಳ ಲಘು ಸಕ್ಸಸ್ ಆಗ್ತಾವೆ ಅಂತ ಹಿಂಗೆ ಭಾಳ ಕೇಳೇನಿನ. ಆದರೆ ನಾ ಮುಖ ತೋರಿಸಿ ಇನ್ನೂ ವಿಡಿಯೋ ಮಾಡಿಲ್ಲ. ನಮ್ಮ ಮನೆಯಾಗ ಪಸ್ಟ್ ಯಾರೂ ಮುಖ ತೋರ್ಸೋಕ್ಕೆ ಇಷ್ಟಪಡೋಂಗಿಲ್ಲ. ಹಾಗಾಗಿ ನಾ ಹೆಂಗೆ ಮುಖ ತೋರಿಸಿ ವಿಡಿಯೋ ಮಾಡೋದು ಅಥವಾ ಒಂಥರ ಮನಸ್ಸಿನಾಗ ನಾಚಿಕೆ ಮತ್ತು ಇರ್ತೈತಲ್ರಿ ಹಳ್ಳ್ಯಾಗಂದ್ರೆ ಎಲ್ಲರಿಗೂ ಒಂಥರ ಏನೋ ಭಯ. ಹಾಗಾಗಿ ನಾ ಮುಖ ತೋರ್ಸೋಕ್ಕೆ ಹೋಗಿಲ್ಲ. ನೋಡೂನು ಸ್ನೇಹಿತರೆ, ನಿಮ್ಮೆಲ್ಲರದು ಪ್ರೋತ್ಸಾಹ ಇತ್ತಂದರೆ ನಾನು ಮುಖ ತೋರಿಸಿ ವಿಡಿಯೋ ಮಾಡ್ತೇನೆ. ಆದರೆ ನೀವು ಅದನ್ನು ತಿಳಿಸ್ಕೊಡ್ಬೇಕು. ಯಾಕಂದರೆ ಮುಖ ತೋರಿಸಿ ವಿಡಿಯೋ ಮಾಡಿದ್ರೂ ಏನು ಸಕ್ಸಸ್ ಕಡಿಮೆ ಆಗಂಗಿಲ್ಲ, ಮುಖ ತೋರಿಸ್ಲಾರ್ದ ವಿಡಿಯೋ ಮಾಡಿದ್ರೂ ಏನು ಸಕ್ಸಸ್ ಕಡಿಮೆ ಆಗಂಗಿಲ್ಲ. ಎಲ್ಲದಕ್ಕೂ ಸಕ್ಸಸ್ ನಿಮ್ಮ ಕೈಯಾಗೆ ಇರ್ತೈತಿ. ನಾವು ನಿಮಗೆ ಸಕ್ಸಸ್ ಕೊಡ್ತೀವಿ, ನೀವೇ ಕಟ್ಟಿ ಹೆದರ್ಕೋತೀರಿ ಅನ್ನೋದು ನೀವು ನನಗೆ ಪ್ರೋತ್ಸಾಹ ಕೊಡ್ಬೇಕು ಸ್ನೇಹಿತರೆ. ಇಷ್ಟ ನಾನು ನಿಮ್ಮನ್ನ ಕೇಳ್ಕೊಳ್ಳೋದು. ನಮ್ಮವ್ವಾರ ತೋಟ ನೋಡ್ರಿ, ಭಾಳ ಅಂದ್ರೆ ಭಾಳ ಮಸ್ತತಿ. ನಮ್ಮಪ್ಪಾರ ಭಯ ಆಗ್ತಿದ್ರು, ಇಷ್ಟು ಲೇಟ್ ಮಾಡಿ ಬಂದರಿ, ದೇವ್ರಿಗೆ ಹೊಂಟರಿ, ಅಲ್ಲಿ ಪೂಜಾ ಅದು ಎಲ್ಲ ಚಾಲು ಆಗೈತಿ, ಮತ್ತು ಇಲ್ಲೇನು ಇಡೋ ಮಾಡ್ತೀರಿ, ನಡ್ರಿ ಇನ್ನು ಹೋಗುನು ಅಂತ ಹೇಳಿ ಹಂಗೆ ಭಯ ಆಗ್ತಿದ್ರು. ನಾವು ಹಂಗೆ ಇಲ್ಲಿ ಗಪ್ಪ ಮತ್ತೊಂದು ಸ್ವಲ್ಪ ಇಡೋ ಮಾಡ್ಕೋತೀವಿ ಅಂತ ಹೇಳಿ ಇಡೋ ಮಾಡಾಕತ್ತೀವಿ. ಹಂಗೆ ನನ್ನ ಮಗಳಂತೂ ಹೊಳ್ಳಾಳಿ 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 ಇಡೋ ಮಾಡ್ಯಾಳೆ ಎಲ್ಲ ಅದನ್ನು. ಅಷ್ಟು ಚಂದ ಐತ್ರಿ ಅಲ್ಲಿ ತೋಟ ನೋಡಿದ್ರೆ, ಬಿಟ್ಟ ಬರಾಕೆ ಮನಸ್ಸು ಬರೋಂಗಿಲ್ಲ. ಇದು ಚಿಕ್ಕು ಗಿಡ, ಮಾವಿನ ಗಿಡ, ಪೇರು ಗಿಡ, ತೆಂಗಿನ ಗಿಡ, ಇದು ಗಿಡ ತೋಟ ಐತಿ, ತೋಟನಾಗ ಈ ಗಿಡ ಐತಿ ಇದಿಲ್ಲ ಅನ್ನೋ ಹಂಗಿಲ್ಲ, ಅಷ್ಟು ಗಿಡಗಳು ಅದಾವ್ರಿ ನೋಡ್ರಿ ಸ್ನೇಹಿತರೆ.
ಮಸ್ತ್ ಐತ್ರಿ ತೋಟ. ಇಲ್ಲಿ ತಾನ ಬರ್ತಾಳೆ ಮತ್ತೆ ಮತ್ತೆ ವಾಪಸ್ ಹೋಗಿ ವಿಡಿಯೋ ಮಾಡ್ಕೊಂಬರ್ತಾಳೆ. ಜಾಸ್ತಿ ಹಂಗೆ ಮಾಡಾಳಕ್ಕಿ ನೋಡಿ ಮತ್ತೆ ವಾಪಸ್ ಹೋಗಿ ಮತ್ತೆ ವಿಡಿಯೋ ಮಾಡ್ಕೊಂಡು ಬರ್ತಾಳೆ. ಆಕೆಗೆ ತೋಟ ಅಂದರೆ ಭಾಳ ಇಷ್ಟ. ಆದರೆ ಹಿಂಗೆ ಹೊಲದಾಗ ತಿರುಗಾಡೋದು ಅದು ಇದು ಮಾಡೋಕೆ ಹೋಗಂಗಿಲ್ಲ. ನಾವು ದೇವಸ್ಥಾನಕ್ಕೆ ಬಂದೀವಿ ನೋಡ್ರಿ ಸ್ನೇಹಿತರೆ. ಇದೆ ಶ್ರೀಲಕ್ಷ್ಮೀ ನರಸಿಂಹ ದೇವಸ್ಥಾನ, ಮೇನ್ ಗೇಟ್ ಇದೆ. ಈಚೆ ಕಡೆ ಹನುಮಪ್ಪನ ದೇವ್ರೈತಿ, ಅದನ್ನೇ ನೋಡೋ ಮಾಡಿರಲಿಲ್ಲ. ಹಂಗೆ ಮ್ಯಾಲೆ ಇರ್ಕೊಂಡು ಹೊಂಟೇವು. ಇದು ಭಾಳ ದೂರ ಒಳಗೆ ಹೋಗ್ಬೇಕು ಸ್ನೇಹಿತರೆ, ಒಂದು ಅರ್ಧ ಕಿಲೋಮೀಟ್ರ್ ಹೋಗ್ಬೇಕು ನಾವು ಒಳಗೆ. ಅಷ್ಟು ದೂರ ಒಳಗೆ ಹೋದಾಗ ದೇವಸ್ಥಾನದ ಗರ್ಭಗುಡಿ ಸಿಕ್ತೈತಿ ಸ್ನೇಹಿತರೆ. ಇಲ್ಲಿ ಪ್ರತಿ ವರ್ಷನೂ ಕಾರ್ತಿಕ್ ಒಂದೂವರೆ ತಿಂಗಳು ಕಾರ್ತಿಕ್ ಮಾಸದೊಳಗೆ ಬ್ರಾಹ್ಮಣರಿಗೆ ನಾವು ಊಟಕ್ಕೆ ಹಾಕಿಸ್ಬೇಕು ಸ್ನೇಹಿತರೆ. ನಮ್ಮಿಂದ ಎಷ್ಟು ಸಾಧ್ಯಕತ್ತೋ ಅಷ್ಟು ರೊಕ್ಕ ಕೊಟ್ಟು ನಾವು ಅವ್ರಿಗೆ ಊಟಕ್ಕೆ ಹಾಕಿಸ್ಬೇಕು. ಬ್ರಾಹ್ಮಣರಿಗೆ ಊಟಕ್ಕೆ ಹಾಕ್ಸೋದಂದ್ರೆ ಭಾಳ ಅಂದ್ರೆ ಭಾಳ ಪುಣ್ಯ ತೆಗದತ್ತ. ನಾವು ಯಾವತ್ತೂ ಬಡವರಿಗೆ ಹಸುವತ್ತು ಬಂದವ್ರಿಗೆ ಊಟ ಹಾಕ್ತೀವಿ, ಅದು ಅದೆಲ್ಲ ಕರೆ. ಆದರೆ ಬ್ರಾಹ್ಮಣರಿಗೆ ಊಟ ಹಾಕ್ಸೋದು ಅದು ಈ ಕಾರ್ತಿಕ ಮಾಸದೊಳಗೆ ಬ್ರಾಹ್ಮಣರಿಗೆ ಉಣಿಸ್ಬೇಕತ್ತ. ಭಾಳ ವಿಶೇಷತ್ತ. ನಾನು ವರ್ಷ ವರ್ಷ ಉಣ್ಣಿಸಿ ಬರ್ತೀನಿ. ಇದೇನೋ ಮತ್ತೆ ಹೊಸ ಕಟ್ಟಡ ಮಾಡ್ಯಾರ ನೋಡ್ರಿ. ನಾನು ವರ್ಷ ವರ್ಷ ಹೋಗಿ ಅಭಿಷೇಕ ಮಾಡಿಸ್ಕೊಂಡು ಅವರಿಗೆ ನಮ್ಮಿಂದ ಎಷ್ಟಕ್ಕತ್ತೆ ನೋಡಷ್ಟು ಇದನ್ನು ಮಾಡಿ ಅಡುಗೆ ಮಾಡಿರಿ ಅಂತ ಹೇಳಿ ಬರೆಸಿ ಬಂದಿರ್ತೀನಿ ಸ್ನೇಹಿತರೆ. ಹೋದ್ನಂದ್ರೆ ಇದು ಭಾಳ ದೂರ ಒಳಗೆ ಹೋಗ್ಬೇಕು ಸ್ನೇಹಿತರೆ. ಹಂಗೆ ನೋಡ್ರಲ್ಲ ಹೆಂಗೆ ಕಾಣ್ತೈತಿ ಉದ್ದಕ್ಕೆ ಹಂಗೆ. ಇಲ್ಲೇ ಈಚೆ ಕಡೆ ಬಲ್ ಕಡೆ ದರ್ಗಾ ಐತಿ ಸ್ನೇಹಿತರೆ. ಇಲ್ಲಿ ಇದು ಕೆಳಗಿನ ರೋಡ್ಲೆ ಹೋದರೆ ದರ್ಗಾ ಭಾಳ ನೀಟ್ ಹೆಂಗೆ ಕಾಣ್ತೈತಿ. ನಾವು ತೆಳಗಿನ ರೋಡ್ಲೆ ಹೋಗಬಾರ್ದು, ವಿಡಿಯೋ ಮಾಡ್ಕೋಬೇಕತ್ತ ಅಂದ ಮ್ಯಾಗ ಹೊಂಟಿವು. ಹೊಳಿ ದಂಡಿ ತೋಟ ನೋಡಿ ಸ್ನೇಹಿತರೆ ಹಂಗೈತಿ. ಹಂಗೆ ಹೊಂಟಿವ 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 ಹೊಂಟಿವು ಗುಡಿನೇ ಬರವಂತ ವಿಡಿಯೋ ಮಾಡ್ಕೋತ ಹಂಗೆ ಹೊಂಟೆ ಅದೀವು. ಇದು ನರಸಿಂಹ ದೇವ್ರನ ಸ್ನೇಹಿತರೆ, ಇದು ಸಣ್ಣ ಗುಡಿ. ಆದರೆ ಇದು ಏನೋ ಅಂತಾರೆ ಹಿರಿಯರಿಗೆ ಗೊತ್ತೈತಿ, ಆದರೆ ನನಗೆ ಅಷ್ಟು ಗೊತ್ತಿಲ್ಲ, ಕೇಳಬೇಕು. ಇದೂ ಅದ ನರಸಿಂಹ ದೇವ್ರನ ಗುಡಿನ ಅಂದರೆ ಇದು ಇದಂತೂ ಭಾರಿ ದೊಡ್ಡ ಪ್ರಮಾಣದ ಗುಡಿ ಐತಿ ಸ್ನೇಹಿತರೆ, ನೋಡಬೇಕು. ನಾವು ಕೂಡಲ ಸಂಗಮ ಅಲ್ಲಿ ಇಲ್ಲಿ ಹೋಗಿ ನೋಡಿ ಬರ್ತೀವಲ್ಲ, ಅದಕ್ಕಿಂತನೂ ಭಾರಿ ಮಾಡ್ಯಾರ ಸ್ನೇಹಿತರೆ. ಈಗ ಭಾಳ ಅಂದರೆ ಭಾಳ ನೋಡ್ಲಕ್ಕೆ ಚಂದ ಅನಿಸ್ತತಿ. ವಿಡಿಯೋ ಮಾಡಬೇಕಾದ್ರೆ ಒಂದು ವಿಡಿಯೋ ಮಾಡ್ತೀವಿ ಒಂದು ಬಿಡ್ತೀವಿ ಹಿಂಗೆ ಆಕತಿ. ಆದರೆ ಅಲ್ಲೇ ಹೋಗಿ ನೋಡಿದ್ರೆ ಭಾಳ ಶಿಸ್ತೈತಿ. ಮತ್ತು ಇದು ಕೆಳಗೆ ಹೊಳಿಗೆ ಹೋಗೋ ರೋಡ್ ಅದ, ಹಂಗೆ ಕೆಳಗೆ ಹೋದ್ರೆ ಸೋಪಾನ್ ಕಟ್ಟಿದವು ಭಾಳ ಮಸ್ತ್ ಇದಾವೆ ಸ್ನೇಹಿತರೆ. ನಾವು ಮಧ್ಯಾಹ್ನ ಒಂದು ಪೂಜೆ ಯಾಕೆ ಮಧ್ಯಾಹ್ನ ಮಾಡ್ತಾರೆ, ಎಲ್ಲರೂ ದೇವಸ್ಥಾನದೊಳಗೆ 7 ಗಂಟೆ 8 ಗಂಟೆ ಅಂದ್ರೆ ಪೂಜೆ ಮುಗಿತೈತಿ ಸ್ನೇಹಿತರೆ. ಆದರೆ ನರಸಿಂಹ ದೇವ್ರದ್ದು ಹಂಗಿಲ್ಲ, ಕರೆಕ್ಟ್ 1 ಗಂಟೆ ಅಂದ್ರೆ ಅವನು ಮಂಗಳಾರತಿ ಮಾಡ್ತಾರೆ ಸ್ನೇಹಿತರೆ. ಈಗ ನಾವು 12 ಗಂಟೆಗೆ ಗುಡ್ಯಾಗ ಹೊಂಟೇವು. 12 ಗಂಟೆಗೆ ಗುಡ್ಯಾಗ ಇದು ನೋಡ್ತೇವೆ ತೆಳಗ ಹೊಳಿಗೆ ಹೋಗೋ ದಾರಿ ಸ್ನೇಹಿತರೆ. ಇದ ಇದೆಲ್ಲ ಮ್ಯಾಲಿನ ಸ್ವಾಗತ ಮಾಡೋ ಗೊಂಬೆಗಳಿವ. ಇಲ್ಲಿ ಒಳಗೆ ಮತ್ತೆ ಒಳಗೆ ಹೋಗಿ ಕೆಳಗೆ ಇಳಿದು ಮತ್ತೆ ಒಳಗೆ ಹೋಗ್ಬೇಕು, ಇನ್ನೂ ಹೋಗ್ಬೇಕು ಹಂಗೆ. ಇದೆಲ್ಲ ಗಾರ್ಡನ್ ಗುಡಿ ಒಳಗೆ ಮಾಡಿದ ಗಾರ್ಡನ್ ಇದೆಲ್ಲ. ಮತ್ತು ಈ ಕಡೆ ಎಲ್ಲ ಹೊಸ ಕಟ್ಟಡ ಮಾಡ್ಯಾರು. ಇಲ್ಲೆಲ್ಲ ಹೊಸ ಹೊಸ ಕಟ್ಟಡ ಮಾಡೋದು ದರ್ಶನಂತ್ರಿ. ಇದೆಲ್ಲ ಒಳಗೆ ಮಾಡಿದ್ದು ಇದು ಗಾರ್ಡನ್ ನೋಡ್ರಿ. ಮೊನ್ನೆ 2019 ಹೊಳಿ ಬಂದಾಗ ಎಲ್ಲ ಗಾರ್ಡನ್ ಒಣಗಿ ಹೋಗಿತ್ತು ಸ್ನೇಹಿತರೆ. ಇವಾಗೆಲ್ಲ ಗರ್ಭಗುಡಿಯೊಳಗೆ ಇಲ್ಲೆಲ್ಲ ನೀರಾಗಿತ್ತು, ಭಾಳ ಅಂದ್ರೆ ಭಾಳ ನುಕ್ಸಾನ್ ಆಗಿತ್ತೆಲ್ಲ. ಭಾಳ ಗಾರ್ಡನ್ ಮಾಡಿದ್ರು, ಭಾಳ ಮಸ್ತಾಗಿತ್ತು. ಈಗ ಮತ್ತೆ ಹಚ್ಚಾರು ಸ್ವಲ್ಪ ಸ್ವಲ್ಪ, ಮತ್ತೆ ಹಂಗೆ ಈಗ ತಯಾರು ಮಾಡಕತ್ತಾರ. ಈಗ ನಾವು ಒಳಗೆ ಗರ್ಭಗುಡಿ ಕಡೆ ಹೊಂಟೀವಿ ನೋಡ್ರಿ. ಹಂಗೆ ಹೋಗೋದು ಒಳಗೆ ಹೋದ್ಮೇಲೆ ಭಾಳ ಪೂರ ದಂಡಿ ಗರ್ಭಗುಡಿ ಐತಿ. ಈಚೆ ಕಡೆನೂ ದೊಡ್ಡ ರೋಡ್ ಐತಿ, ಈಚೆ ಕಡೆ ಸಣ್ಣ ರೋಡ. ಇದು ಸಣ್ಣ
ಅಂದರೆ ನಾವು ಸಣ್ಣ ಬಾಗಿಲಿಗೆ ಹೋಗ್ಬೇಕು ಯಾವತ್ತಿದ್ರೂ ಇಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ, ಯಾಕಂದರೆ ಫಸ್ಟಿಗೆ ಗೇಟ್ ಏರ್ಬೇಕಾದ್ರೆ ಹನುಮಪ್ಪನ ಗುಡಿ, ಮತ್ತು ಆಮ್ಯಾಗ ಇಲ್ಲಿ ಒಳಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಹನುಮಪ್ಪನ ಗುಡಿ, ಇದು ಒಂದು ಹನುಮಪ್ಪನದ ಗುಡಿ. ಇವೆಲ್ಲ ಅವ್ರಿಗೆ ಬ್ರಾಹ್ಮಣರಿಗೆ ವಸತಿ ಇರಬೇಕು, ಮತ್ತು ಅವ್ರ ಊಟದ ಇದನ್ನು ಇಟ್ಕೊಳಕ್ಕೆ ಇದೆಲ್ಲ. ಇದು ಮದುವೆಗೆ ಮಂದಿ ಬಂದಾಗ ಹಂಗೆ ಹಿಂಗೆ ದೊಡ್ಡ ಮದುವೆ ಆಗ್ತಾವೆ ಇಲ್ಲೆಲ್ಲ. ಭಾಳ ದೊಡ್ಡ ಗುಡಿ ಐತಿಲ್ಲ ಸ್ನೇಹಿತರೆ, ಎಲ್ಲಿಂದರೂ ಎಲ್ಲ ಬಂದು ಇಲ್ಲೇ ಮದುವೆ ಮಾಡ್ಕೊಂಡು ಹೋಗ್ತಾರೋ. ಇದೆ ನೋಡಿ ಸ್ನೇಹಿತರೆ ಹನುಮಪ್ಪನ ಗುಡಿ, ಇದು ಸಣ್ಣ ಹನುಮಪ್ಪನ ಗುಡಿ. ಹಂಗೆ ಇಲ್ಲಿ ಒಳಗೆ ಹೋದೆವು. ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಮ್ಯಾಲೆ ಬರ್ದಾರ ನೋಡಿ ಸ್ನೇಹಿತರೆ. ಫಸ್ಟಿಗೆ ಇಲ್ಲಿ ರಾಘವೇಂದ್ರ ಸ್ವಾಮಿ ಮೂರ್ತಿ ಐತಿ, ಈಚೆ ಕಡೆ ರಾಮನ ಮೂರ್ತಿ ಐತಿ, ಈಚೆ ಕಡೆ ಹನುಮಪ್ಪನ ಮೂರ್ತಿ ಐತಿ. ನಾವು ಹಂಗೆ ಸುತ್ತ ಹಾಸಿ ಮುಂದೆ ಗರ್ಭಗುಡಿ ಒಳಗೆ ಹೋದೆವು. ಬ್ರಾಹ್ಮಣರು ನೋಡ್ರಿ, ಯಾರಿಗೂ ಮುಟ್ಸ್ಕೊಳಂಗಿಲ್ಲ, ಏನಿಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ, ಅವಾಗೆಲ್ಲ ತೀರ ಮುಟ್ಟಿಸ್ಕೊತಿರ್ಲಿಲ್ಲ, ಈಗೇನು ಹಾಗೇನಿಲ್ಲ ಸ್ನೇಹಿತರೆ. ನಾವು ಇಲ್ಲಿ ಒಳಗೆ ಹೋಗಿ ವಿಡಿಯೋ ಮಾಡ್ಕೊತ ಹಂಗೆ ಅಭಿಷೇಕಕ್ಕೆ ಕೊಟ್ಟ ನಮಸ್ಕಾರ ಮಾಡಿ ಹೊರಗೆ ಬಂದು ಕುಂತಿದ್ದೀವಿ ಸ್ನೇಹಿತರೆ. ನಂಗೊಂದು ಏನು ಬೇಸರ ಅಂದರೆ, ಅವರು ಊಟಕ್ಕೆ ಯಾರಿಗೂ ಕರೆಯಂಗಿಲ್ಲ, ನಮ್ಮ ಮಂದಿ ಮುಂದೆ ಊಟ ಮಾಡ್ತಾರೆ. ಆದರೆ ನಮ್ಮ ಮಂದಿ ಮಕ್ಕಳಿಗಾಗಲಿ ಯಾರಿಗಾಗಲಿನು ಒಬ್ರಿಗೂ ಊಟ ಮಾಡಿರಿ ಅಥವಾ ಒಂದು ಮಾತು ಕರೆಯಂಗಿಲ್ಲ, ಅದೊಂದು ಬೇಸರ ಸ್ನೇಹಿತರೆ. ಆದ್ರೂ ಅಲ್ಲಿ ಹೋಗಿ ಊಟ ಮಾಡಿ ಬರೋದಂದ್ರೆ ಭಾಳ ಅಂದರೆ ಭಾಳ ಅದೃಷ್ಟವಂತರಿಗೆ ಊಟ ಸಿಗ್ತೈತೆ ಅದು ಸ್ನೇಹಿತರೆ. ನಾವ ಕೇಳಬೇಕು, ನಾವ ಕೇಳಿ ಅಲ್ಲಿ ಊಟ ಇಸ್ಕೋಬೇಕು. ಇದ ನೋಡಿ ಸ್ನೇಹಿತರೆ, ಗರ್ಭಗುಡಿ ಪೂಜಾ ರೆಡಿ ಆಗಕತ್ತೈತಿ. ನಾವೆಲ್ಲ ಮುಗಿಸ್ಕೊಂಡು ಬಂದ ಇಲ್ಲಿ ಕುಂತೀವಿ ನೋಡಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನಾ ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಂಗೆ ಸಬ್ಸ್ಕ್ರೈಬ್ ಮಾಡಿರಿ. ನಂಗೆ ಒಂದು ಏನು ಬೇಸರ ಆತಂದ್ರೆ ಸ್ನೇಹಿತರೆ, ನಮಗಲ್ಲಿ ಊಟ ಮಾಡೋಕೆ ನಾವು ಕೇಳಿದ್ದೀವಿ, ಊಟ ಮಾಡ್ತೀವಿ ರೀ, ನಮಗೂ ಸ್ವಲ್ಪ ಪ್ರಸಾದ ಇದ್ರೆ ಕೊಡ್ರಿ ಅಂತ ಹೇಳಿ ಅವರು ಕರೆದು ಕೊಟ್ಟರು. ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದೊಂದು ಬೇಸರ ನೋಡಿ ಸ್ನೇಹಿತರೆ. ನನಗೆ ಇದೆಲ್ಲ ಮಾಡೇನಿ ನೋಡಿ ಸ್ನೇಹಿತರೆ. ನಿಮ್ಗೆ ಇಷ್ಟ ಆದರೆ ನಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ.